ಏನಣ್ಣ ಅಂತಿದ್ರಲ್ಲ ಪೊಲೀಸರು ಕಿರಿಕು ಓ ಅಲ್ಲಿ ಗಾಜೆಲ್ಲ ಬಿದ್ದಿದೆಯಲ್ಲ ಅದು ಬಟ್ ಏನಂದ್ರೆ ಬಾರ್ಬಿಕ್ಯೂ ಮಾಡೋದು ಮೇನ್ ಮೇನ್ ಮಾಡಬೇಕಿರೋದು ಏನಂದ್ರೆ ಚಿಕನ್ ನೀಟಾಗಿ ತೊಳಿಬೇಕು ಹೆಂಗ್ ನೋಡ್ತಾ ಇತ್ತು ನೋಡೋದು You stole my heart of gold After my silver soul Can you dig any deeper now? I gave you all I own Put you on this golden Hi friends, now you are the Raja Rajeshwari Nagar Here we have chicken barbecue It's very good, let's test it ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಸ್ ಎಲ್ ವಿ ಬಾರ್ಬಿಕ್ಯೂ ಸೆಂಟರಲ್ಲಿ ಇದ್ದೀವಿ ಇಲ್ಲಿ ಬಾರ್ಬಿಕ್ಯೂ ಚಿಕನ್ ಮಾಡ್ತಾರೆ ರೋಡ್ ಸೈಡಲ್ಲಿ ಬಟ್ ತುಂಬ ಚೆನ್ನಾಗಿರುತ್ತೆ ಇದು ಆರ್ ಆರ್ ನಗರಲ್ಲಿರೋದು ಆರ್ ವಿ ಕಾಲೇಜಿಂದ 1 ಕಿಲೋಮೀಟರ್ ಆಗುತ್ತೆ ಇವಾಗ ನಾನು ಬಾರ್ಬಿಕ್ಯೂ ಚಿಕನ್ ತೊಗೊಂಡಿದ್ದೀನಿ ಒಂದು ಪ್ಲೇಟು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಬೋನ್ಲೆಸ್ ಬಾರ್ಬಿಕ್ಯೂ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಮ್ಮ ಪ್ರವೀಣ್ ಅವ್ರು ಸಜೆಸ್ಟ್ ಮಾಡಿದ್ದು ನನಗೂ ಗೊತ್ತಿರಲಿಲ್ಲ ತುಂಬ ಲೈಕ್ ಸಾಫ್ಟ್ ಆಗಿದೆ ಜ್ಯೂಸಿ ಜ್ಯೂಸಿ ಥರ ಚಟ್ನಿ ತುಂಬ ಚೆನ್ನಾಗಿದೆ ಬಾರ್ಬಿಕ್ಯೂ ಜೊತೆ ಕಾಂಬಿನೇಷನು ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಮೂಳೆಗಳು ಹಾಕ್ತಾರೆ ಅಂತ ಸಾರಿ ಫ್ರೆಂಡ್ಸ್ ನಾನು ಬೋನ್ಲೆಸ್ ಬಾರ್ಬಿಕ್ಯೂ ತೊಗೊಂಡಿರೋದು ಮೂಳೆ ಸಿಗಲ್ಲ ತುಂಬ ಬೇಜಾರಾಗಿದೆ ಅವನು ಏನು ಮಾಡಲಿ ಬೋನೇ ಇಲ್ವಲ್ಲ ಬಾರ್ಬಿಕ್ಯೂ ವಿಷಯಕ್ಕೆ ಬಂದರೆ ಬಾರ್ಬಿಕ್ಯೂ ಸಖತ್ತಾಗಿದೆ ಅಲ್ಲಿ ಲೆಗ್ ಪೀಸು ಇದೆ ಅದು ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ನು ಟ್ರೈ ಮಾಡೋಣ ಓಹ್ ಫ್ರೆಂಡ್ ಬಂದ್ಬಿಟ್ಟಿದ್ದಾನೆ ಬೋನ್ ಪೀಸ್ ತೊಗೊಂಡಿಡ್ಕೇನೆ ಚಿಕನ್ ಲಾಲಿಪಾಪ್ ತೊಗೊಂಡಿಡ್ಕೇನೆ ಫ್ರೆಂಡ್ ಬಂದಾಯಿತು ಬ್ರೋ ಬ್ರೋ ವಿಡಿಯೋ ಮಾಡ್ತಿದ್ಯಾ ಅಂತ ತೆಗಿ ಹೋಗಲಿ ಪಾಪ ತೋರಿಸು ಹೆಂಗೆ ಬಂದಿದೆ ಅಂತ ಬರ್ತಿರೋದು ನೋಡೋಕ್ಕೆ ಬಾರ್ಬಿಕ್ಯೂಕ್ಕಿಂತ ಲಾಲಿಪಾಪೆ ತುಂಬ ಚೆನ್ನಾಗಿದೆ ಆಹಾ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ಬಾರ್ಬಿಕ್ಯೂಕ್ಕಿಂತ ಬಾರ್ಬಿಕ್ಯೂನು ಚೆನ್ನಾಗಿತ್ತು ಹೆಂಗೆ ನೋಡ್ತಾ ಇತ್ತು ನೋಡೋದು ಬೋನ್ ಹಿಡ್ಕೊಂಡು ಈಗ ಆಡಿಸ್ತಿರೋದಕ್ಕೆ ಹಾಂ ಚೆನ್ನಾಗಿದೆ ಆ್ಯಕ್ಚುಲಿ ಚೂರು ಕೊಟ್ಟೆ ಸರ ಹೈ ಹೋಬಾ ಈರುಳ್ಳಿ ಕೊಟ್ಟಿದ್ದಾರೆ ಇದಕ್ಕೆ ದೂರ ಹೋಗ್ರು ನೀನು ಹೋಬಾ ಹೌದು ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ಬಾರ್ಬಿಕ್ಯೂ ಸಾರಿ ಚಿಕನ್ ಲೆಗ್ ಪೀಸು ಸಾರಿ ಚಿಕನ್ ಲಾಲಿಪಾಪ್ ಏಯ್ ಬಗರ ಮಗನೇ ಹೆಂಗಿದೆ ಹೇಳು ತಿನ್ಬಿಟ್ಟು ನಿಮ್ಗೆ ಯಾಕೆ ಬೇಕದು ಚಿಕನ್ ಲಾಲಿಪಾಪ್ ನಿಮ್ಗೆ ಹೆಂಗ ಅನಿಸ್ತು ನಿಮ್ಗೆ ಯಾಕೆ ಬೇಕದು ಚಿಕನ್ ಮುಚ್ಕೊಂಡು ಹೋಗಲ್ಲ ಒಳ್ಳೆ ನೀವು ಎಷ್ಟು ವರ್ಷದಿಂದ ಹಿಂಡಿಲ ಇದ್ದೀರಿ ಯಾಕೋ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಎದುರಾಕೊಳ್ಳೋದು ಬೇಡ ಕಂಟಿನ್ಯೂ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರಿ ಇವತ್ತು ಈ ಎಪಿಸೋಡಲ್ಲಿ ಬಾರ್ಬಿಕ್ಯೂ ಮತ್ತು ಚಿಕನ್ ಲಾಲಿಪಾಪ್ನ ರಿವ್ಯೂ ಮಾಡಿದ್ದೀವಿ ಇದು ಆರ್ ಆರ್ ನಗರಲ್ಲಿ ಆರ್ ವಿ ಕಾಲೇಜ್ ಬ್ಯಾಕ್ ಸೈಡಲ್ಲಿ ಆರ್ ವಿ ಕಾಲೇಜ್ ರೋಡಿಂದ 1 ಕಿಲೋಮೀಟರ್ ಒಳಗೆ ಬಂದರೆ ಗ್ಲೋಬಲ್ ಟೆಕ್ ಫ್ರಂಟ್ ಗೇಟ್ ಹತ್ರ ಇರೋ ಅಂಗಡಿ ಇದು ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಪೈಸಿಯಾಗಿ ಖಾರು ಖಾರವಾಗಿ ತುಂಬ ಚೆನ್ನಾಗಿದೆ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ನಿಮ್ಗೆ ಯಾವುದಾದ್ರು ಬೇರೆ ಅಂಗಡಿಗಳು ಬೇರೆ ಫುಡ್ ಸ್ಟ್ರೀಟು ಬೇರೆ ಹೋಟೆಲ್ ಯಾವುದಾದ್ರೂ ನಿಮಗೆ ರಿವ್ಯೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬೋನ್ ಹಾಕಲಿಲ್ಲ ಅಂದರೆ ನನ್ನೇ ಅಮಿಕತ್ತಾರೆ
ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬೈ ಫ್ರೆಂಡ್ಸ್. ಪ್ರತಿಯೊಂದು ಮಸಾಲೆ ಎಲ್ಲ ಬಂದ್ಬಿಟ್ಟು ಹೋಮ್ ಮೇಡ್ ಅದು ಅಂಗಡಿಯಿಂದ ತಂದು ಯೂಸ್ ಮಾಡೋದು ಯಾವುದೂ ಇಲ್ಲ. ಬಟ್ ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ವೆರೈಟಿ ಇದೆ. ಒಂದೇ ಮಸಾಲೆ ಎಲ್ಲದಕ್ಕೂ ಒಂದೇ, ಬಟ್ ವೆರೈಟೀಸ್ ಬೇರೆ ಇದೆ. ನಿಮ್ಗೆ ಒಂದೊಂದು ವೆರೈಟಿನೂ ಬೇರೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಪ್ರೈಸ್ ರೇಂಜ್ ಅಲ್ಲಿ ಬಂದು 40 ಸ್ಟಾರ್ಟ್ ಆಗುತ್ತೆ, 40-70 ರುಪೀಸ್ ವರೆಗೂ ಇದೆ. ಅದ್ರಲ್ಲಿ ಬಂದ್ಬಿಟ್ಟು ಲಿವರ್, ಗುಂಡಿಯಕಾಯಿ ಮತ್ತೆ ಸ್ಕಿನ್ 40 ರುಪೀಸ್ ಅಲ್ಲಿ ಬರುತ್ತೆ. ಮತ್ತೆ ಬೋನು 50 ರುಪೀಸ್, ಬೋನ್ಲೆಸ್ಸು, ವಿಂಗ್ಸು ಮತ್ತೆ ಲಾಲಿಪಾಪ್ 60 ರುಪೀಸು. ನಾವು ಮಿಕ್ಸ್ ಅಂತ ಮಾಡ್ತೀವಿ. ಮಿಕ್ಸ್ ಅಂದ್ರೆ ಏನು ಅಂದ್ರೆ ಇದ್ರಲ್ಲಿ ಬರೋಂಥದ್ದು ಎಲ್ಲ ಸಣ್ಣ ಸಣ್ಣ ಪೀಸು, ಬೋನು, ಬೋನ್ಲೆಸ್ಸು, ಸ್ಕಿನ್ನು ಎಲ್ಲ ಸಣ್ಣ ಸಣ್ಣ ಪೀಸ್ನ ಒಂದೇ ಇದ್ರಲ್ಲಿ ಹಾಕ್ತೀವಿ. ಅದು ಬಂದ್ಬಿಟ್ಟು 70 ರೂಪಾಯಿ ಮಿಕ್ಸು. ಈ ಥರ ವೆರೈಟಿಲಿ ಸಿಗುತ್ತೆ. ಮತ್ತು ಪ್ರತಿಯೊಂದೂ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಸಿಗುತ್ತೆ ನಮ್ಗೆ ಇಲ್ಲಿರೋದ್ರಿಂದ. ಬಟ್ ಏನಂದ್ರೆ ಪಿ ಜಿ ಇದಿರೋದ್ರಿಂದ ಲೇಡೀಸ್ ಕಸ್ಟಮರ್ಸು, ಫ್ಯಾಮಿಲಿ ಕಸ್ಟಮರ್ಸ್ ಜಾಸ್ತಿ, ಹಂಗಾಗಿ ತುಂಬ ಚಾರ್ಜ್ ಬಿಸ್ನೆಸ್ಸು ಚೆನ್ನಾಗಿದೆ. ಏನ್ ತೊಂದ್ರೆ ಇಲ್ಲ. ಬಸ್ ಆದ್ರೆ 3 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಇದೇ ಜಾಗದಲ್ಲಿ, ಇದೇ ಜಾಗದಲ್ಲೇ 3 ವರ್ಷ ಆಯ್ತು. ಓಕೆ ಓಕೆ. ಸ್ಟಾರ್ಟ್ ಇವಾಗ ಒಂದ್ ಸ್ವಲ್ಪ ಲಾಕ್ ಡೌನ್ ಆದ್ಮೇಲೆ ಈ ಪೀರಿಯಡ್ ಅಲ್ಲಿ ಇದೆಲ್ಲ ನೀವು ಸ್ವಲ್ಪ ಡೌನ್ ಆಗಿದೆ. ಲಾಕ್ ಡೌನ್ ಮುಂಚೆ, ಲಾಕ್ ಡೌನ್ ಇಂದ ಮುಂಚೆ ಡೈಲಿ ಪರ್ ಡೇ ನಮ್ಗೆ 20-30 kg ಚಿಕನ್ ಸಾಲ್ತಾರೆ. ಇವಾಗ ಒಂದ್ ಸ್ವಲ್ಪ ಸೇಲ್ ಡೌನ್ ಆಗಿದೆ. ಬಟ್ ಮತ್ತೆ ಇದೆಲ್ಲ ಲಾಕ್ ಡೌನ್ ಎಲ್ಲ ಕ್ಲಿಯರ್ ಆಯ್ತಂದ್ರೆ ಮತ್ತೆ ಪಿಕಪ್ ಆಗುತ್ತೆ. ನೀವು ಇದು ಮಸಾಲೆ ಎಲ್ಲ ನೀವು ಲೈಕ್ ಮನೆಯಲ್ಲೇ ರೆಡಿ ಮಾಡಿ ಎಲ್ಲ ಮನೆಯಲ್ಲೇ ರೆಡಿ ಮಾಡಿ. ಬಟ್ ಏನಂದ್ರೆ ಬಾರ್ಬಿಕ್ಯೂ ಮಾಡೋದು ಮೇನ್ ಮಾಡ್ಬೇಕಾದ್ರೆ ಏನಂದ್ರೆ ಚಿಕನ್ನ ನೀಟಾಗಿ ತೊಳಿಬೇಕು. ಕೆಲವ್ರು ಏನ್ ಮಾಡ್ತಾರೆ, ನಾವು ತುಂಬಾ ಕಡೆ ನೋಡಿದೀವಿ, ಯಾಕಂದ್ರೆ ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಚಿಕನ್ ನಾವು ಒಂದ್ಸಲಿ ನೀರು ಇದ್ಬಿಡೋದು ಮೇಲ್ಗಡೆ ಮತ್ತೆ ಇದ್ ಮಾಡ್ತಾರೆ, ಚಿಕನ್ ತೊಳೆಯೋದಿಲ್ಲ. ಬಟ್ ನಮ್ ಚಿಕನ್ ಏನಂದ್ರೆ 6 ತೊಳಿತೀವಿ. ಯಾಕಂದ್ರೆ ಅದ್ರಲ್ಲಿರೋಂಥ ಪ್ರತಿಯೊಂದು ಬ್ಲಡ್ ಕಂಟೆಂಟ್ ಏನಿದೆಯಲ್ಲ ಅದೆಲ್ಲ ಹೋದ್ರೆ ಚಿಕನ್, ಯಾಕಂದ್ರೆ ಬ್ಲಡ್ ಕಂಟೆಂಟ್ ಹೋಗಿಲ್ಲ ಅಂದ್ರೆ ಸುಟ್ಟಾಗ ಸ್ಮೆಲ್ ಬಂದ್ಬಿಡುತ್ತೆ, ಕಣ್ಕಂಟು ಸ್ಮೆಲ್ ಬರುತ್ತೆ. ಹಂಗಾಗಿ 6 ತೊಳೆದು ಆಮೇಲೆ ಮಸಾಲೆ ಹಾಕುವಂಥದ್ದು. ಓಕೆ ಓಕೆ ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಏನಣ್ಣ ಅಂತಿದ್ರಲ್ಲ ಪೊಲೀಸ್ ಅವರು ಕಿರಿಕು. ಓ ಅಲ್ಲಿ ಗಾಜೆಲ್ಲ ಬಿದ್ದಿದೆಯಲ್ಲ ಅದು ಏನು? ಏನಿಲ್ಲ, ಕೆಳಗಡೆಯಿಂದ ಆಟೋ ಬತ್ತಿತ್ತು, ಈ ಕಡೆಯಿಂದ ಹೋಗಿ ನಿಲ್ತವ್ರೆ ಗಾಡಿನ. ಯಾರು? ಅವರ ಟೂ ವೀಲರು. ಟೂ ವೀಲರ್ ಹೊಡ್ತೀರ? ಟೂ ವೀಲರ್ ಹೊಡೆದಿರ ಗಾಡಿ ಆಟನೇ ದಬ್ಬಾಕಂಡ್ ಫುಟ್ಪಾತಲ್ಲಿ ಆಕ್ಚುಲಿ ಆಗಂಗಿಲ್ಲ ಅಂಗಡಿನ. ಹೇಳ್ಕೊಂಡು ಆರ್ಡರ್ ಆಗಿದೆ ಅಂತ ಇದು ಮಾಡ್ತಾ ಇದ್ರು. ಗಾಡಿಗಳು ಎಲ್ಲಿ ನಿಂತಿದ್ದಾರೆ? ಇಲ್ಲೇ ಆಕ್ಸಿಡೆಂಟ್ ಆಗಿರೋದು. ಪೊಲೀಸ್ ಅವ್ರು ಬೈತಿದ್ರಲ್ಲ ಇದಕ್ಕೇನೆ.